ಮನೆಗೆ ಸೊಸೆಯಾಗಿ ಬಂದಾಗಲಿಂದ ಈ ಮನೆ ಜವಾಬ್ದಾರಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದೀಯಾ ಈಗ ನಿನ್ನ ಬುದ್ಧಿಗೆ ಏನಾಯ್ತು ಧನ್ಯ ಭರವಸೆ ಮೂಡಿಸಿರೋ ಸೊಸೆ ಜಾಣೆ ಬುದ್ಧಿವಂತೆ ಎಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು ಅದರ ಆ ನಂಬಿಕೆನ ಚೂರ್ ಚೂರ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟೇ ಜಾಣರಿರಲಿ ಬುದ್ಧಿವಂತರೇ ಇರಲಿ ಆದರೆ ಕೆಲವು ಸರ್ತಿ ಅವ್ರ ವಿವೇಕನ ಮಣ್ಣು ತಿನ್ನಕ್ಕೆ ಹೋಗುತ್ತೆ ಅನ್ನೋದನ್ನು ನೀವು ಬಹಳ ಚೆನ್ನಾಗಿ ಪ್ರೂವ್ ಮಾಡಿಬಿಟ್ರಿ ತಾತಾಜಿ ಧನ್ಯ ಏನು ಮಾಡಿದ್ಲು ಹೇಳಿ ಅವಳು ಏನಾದರೂ ತಪ್ಪು ಮಾಡಿದರೆ ನಾನು ತಿದ್ದಿ ಬುದ್ಧಿ ಹೇಳ್ತೀನಿ ಅಕಸ್ಮಾತ್ ನಾನು ಏನಾದರೂ ತಪ್ಪು ಮಾಡಿದರೆ ನೀವು ಹೇಳಿ ನಾನು ಅದನ್ನ ತಿದ್ಕೋತೀನಿ ತಿದ್ಕೊಳ್ಳಕ್ಕಿಂತ ಒಂದು ಅವಕಾಶನ ನೀವಿಬ್ರು ಹಾಳು ಮಾಡಿದಿರ ಅಂತ ಹೇಳ್ತಾ ಇದ್ದೀನಿ ನಾನು ವೇದ ಎಂತ ಮುಂಗೋಪಿ ಅನ್ನೋದು ನಿಮಗೆ ಗೊತ್ತು ತಾನೆ ವೇದ ಸಿಟ್ಟಿ ಎಂತ ಅಂತ ಅನ್ನೋದು ನೀವು ಆಗ್ಲೇ ಮರೆತು ಬಿಟ್ಟಿದ್ದೀರಾ ಅಯ್ಯೋ ದೇವ್ರೆ ವೇದ ವಿಷಯನ ಮತ್ತೇನಪ್ಪ ಆಯ್ತು ಈಗಾಗಲೇ ಗೌರವ ವಿಷಯದಲ್ಲಿ ಅರ್ಧ ಜೀವ ಆಗಿದ್ದೀನಿ ಈ ವೇದ ಅಯ್ಯೋ ಯಾಕೆ ಇಂತ ತಪ್ಪು ಮಾಡಿದ್ರಿ ಅಮೃತ ನಿಮ್ಮ ಕೈಲಿ ಮ್ಯಾನೇಜ್ ಮಾಡಕ್ಕೆ ಆಗದೆ ಹೋಗಿದ್ರೆ ನನಗೆ ಹೇಳಬೇಕಾಗಿತ್ತು ನಾನು ಸರಿ ಮಾಡ್ತಾ ಇದ್ದೆ ದಾದಾಜಿ ವಿಷಯ ಏನು ಅಂತ ಹೇಳಿ ನಾನೇನು ಮಾಡಿದೆ ಧನ್ಯ ಏನು ಮಾಡಿದ್ಲು ವೇದಿಂದ ಸತ್ಯನ ಯಾಕೆ ಮುಚ್ಚಿಟ್ರಿ ಅಮೃತ ಸತ್ಯ ಯಾವ ಸತ್ಯ ದಾದಾಜಿ ಓಹೋ ಯಾವ ಸತ್ಯ ಅನ್ನೋದು ನಿನಗೆ ಗೊತ್ತಿಲ್ವಾ ಗೌರವ ಧನ್ಯಾನ ಪ್ರೀತಿಸ್ತಾ ಇದ್ದ ಅವರಿಬ್ಬರು ಒಬ್ಬರೊಬ್ಬರು ಪ್ರೀತಿಸ್ತಾ ಇದ್ರು ಅನ್ನೋ ಸತ್ಯನ ವೇದಿಂದ ಯಾಕೆ ಮುಚ್ಚಿಟ್ರಿ ನೀವು ಗೌರವ ಧನ್ಯ ಮದುವೆ ಫಿಕ್ಸ್ ಆಗಿತ್ತು ಆದರೆ ಯಾರೋ ಮಾಡಿದ ಕಿತಾಪತಿಯಿಂದ ಮದುವೆನಲ್ಲಿ ಏರ್ಪೇರಾಯಿತು ವಚನ ಗೌರವನ ಮದುವೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ವೇದಿನಿಂದ ಯಾಕೆ ಮುಚ್ಚಿಟ್ರಿ ದಾದಾಜಿ ಅದು ಅದು ವೇದಿಗೆ ಸತ್ಯ ಹೇಳದೆ ಮುಚ್ಚಿಡ ಅವಶ್ಯಕತೆ ಏನಿತ್ತು ನಿಮಗೆ ಯಾಕಮ್ಮ ನೀನು ದಿವ್ಯಮ್ಮ ಒಂಥರ ಇದ್ದೀರಾ ಏನಾಯ್ತು ಏನೂ ಇಲ್ಲ ಕಣೆ ಏನಾಯ್ತು ಅಂತ ಹೇಳಮ್ಮ ಏನು ಅಂತ ಹೇಳಿ ತನ್ಯ ಏನು ಅಂತ ಹೇಳಿ ಅಕ್ಕನಿಗೆ ನನ್ನ ಮೇಲೆ ಅನುಮಾನ ಶುರು ಆಗಿದೆ ಅಂತ ಹೇಗೆ ಹೇಳಿ ದೇವರಂತ ಅಕ್ಕ ಯಜಮಾನರ ಮಧ್ಯೆ ನನ್ನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಗೆ ಹೇಳಿ ಅಮ್ಮ ಯಾಕೆ ಅಳ್ತಾ ಇದೆಯಾ ಯಾರೇನಂದ್ರು ಹೇಳು ನೀನಿಲ್ದೆ ಈ ಮನೇಲಿ ಒಂದಿನ ಕಳೆಯೋದು ತುಂಬ ಕಷ್ಟ ಆಗ್ತಾ ಇದೆ ಕಣೆ ಇಲ್ಲಿರೋ ಕುಸುರು ಕಟ್ತಾ ಇದೆ ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ಏನಿಲ್ಲ ಕಣೆ ನಾನು ತಾಯಿ ದಿವ್ಯಕ್ಕನು ತಾಯಿ ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾಗ ಆಗೋ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟೇ ಅಷ್ಟೇನಾ ಅಥವಾ ಬೇರೇನಾದರೂ ಇದೆಯಾ ಏನಿಲ್ಲ ಕಣೆ ನಿನ್ನನ್ನು ಬಿಟ್ಟಿರೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನಿನಗೋಸ್ಕರನೇ ಬದುಕಿದ್ದೆ ಈಗ ನನಗೆ ನೀನಿಲ್ಲದೆ ದಿನ ಕಳೆಯೋದೇ ತುಂಬ ನೋವು ಆಗ್ತಾ ಇದೆ ಅಮ್ಮ ನೀನು ಹೀಗೆ ಹೇಳಿದ್ರೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಾನು ಮದುವೆ ಆಗೋದಿಲ್ಲ ನಿನ್ನ ಜೊತೆಗೇನೆ ಇದ್ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೀನೇ ಮದುವೆ ಮಾಡಿ ಈಗ ನೀನೇ ಅಳ್ತಾ ಇದೆಯಲ್ಲ ಅಮ್ಮ ಅಯ್ಯೋ ಹುಚ್ಚಿ ಮದುವೆ ಮಾಡಿದೆ ಮಗಳನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ ಹೇಳು ನೀವು ಅಮ್ಮಂದ್ರೆ ಒಂಥರ ವಿಚಿತ್ರ ಅಮ್ಮ ಮಗಳು ದೂರ ಆದ್ಲು ಅಂತಲೂ ಅಳ್ತೀರಾ ಮಗಳು ಹತ್ರನೇ ಇದ್ದಾಳೆ ಅಂತಲೂ ಅಳ್ತೀರಾ ಹೀಗೆ ಆದರೆ ಮಗಳದೊಳ ಏನಮ್ಮ ಮಾಡಬೇಕು ಏನು ಮಾಡೋದು ಬೇಡ ನನ್ನ ಮಗಳ ಗಂಡನ ಮನೇಲಿ ಸುಖವಾಗಿ ನಗ್ನಗ್ತಾ ಬಾಳಿದ್ರೆ ಅಷ್ಟೇ ಸಾಕು ಇದೀನಲ್ಲ ಮತ್ತೆ ಯಾಕೆ ಈ ಕಣ್ಣೀರು ಅದು
ನಾಳೆ ನಿನಗೆ ಮಗಳು ಆಗ್ತಾಳಲ್ಲ ಆಗ ನಿನಗೆ ಅರ್ಥ ಆಗುತ್ತೆ ಅಮ್ಮ ನಿನ್ನ ಕಣ್ಣಿಗೆ ನೀನ್ ಕೊಡ್ತಾ ಇರೋ ಕಾರಣ ಅಲ್ಲದೆ ಬೇರೆ ಏನೋ ಕಾರಣ ಇದೆ ಅಂತ ನನಗೆ ಯಾಕೆ ಮಾನಿಸ್ತಾ ಇದೆ ಅಂತ ದೇನಿಲ್ಲ ಕಂದ ನೀನೇನು ಯೋಚಿಸಬೇಡ ಇಲ್ಲ ಅಮ್ಮ ಏನೋ ಇದೆ ನೀ ನನಗೆ ಹೇಳ್ತಾ ಇಲ್ಲ ಅಷ್ಟೇ ಹೇಗಾದರೂ ಮಾಡಿ ಅಂಕಲ್ ಮನೆಗೆ ಅಣ್ಣ ಒಬ್ಬನೇ ಹೋಗೋದಕ್ಕೆ ಕನ್ವಿನ್ಸ್ ಮಾಡಬೇಕು ಅಲ್ಲಿ ನಾನು ಹೋಗೋದು ವಚನ ಡಿವೋರ್ಸ್ ಬಗ್ಗೆ ಅವರು ನನ್ನ ಕೇಳೋದು ನಾನು ಏನೋ ಹೇಳೋದು ಅವರು ರಿಕ್ವೆಸ್ಟ್ ಮಾಡೋದಲ್ಲ ಯಾಕೆ ಬೇಕು ಮಾತಿಗೆ ಮಾತು ಬೆಳೆದು ನಾನು ಏನಾದರೂ ಹರ್ಟ್ ಆಗೋಗಿ ಮಾತಾಡಿದ್ರೆ ನಾನು ಸಿಟ್ಟಲ್ಲಿ ರೇಗಾಡಿ ಸತ್ಯಗಳೆಲ್ಲ ಒಂದೊಂದಾಗಿ ಹೊರಗೆ ಬಂದರೆ ಎಲ್ಲರ ಮನಸ್ಸು ಸಂಬಂಧ ಕೆಟ್ಟೋಗುತ್ತೆ ನಾನು ಅಲ್ಲಿಗೆ ಹೋಗೋದೇ ಬೇಡ ಅಣ್ಣ ಅಣ್ಣ ಬಾರು ರೆಡಿನಾ ಹತ್ತು ನಿಮಿಷ ಇರು ನಾನು ರೆಡಿಯಾಗಿ ಬಂದ್ಬಿಡ್ತೀನಿ ನೋಡು ನೋಡು ಹೇಗಿದೆ ಜೋಡಿ ಸೂಪರ್ ಅಲ್ವಾ ಸೂಪರ್ ಕಣೋ ಏಳು ಜನ್ಮ ಅಲ್ಲ ನೂರು ಜನ್ಮದಲ್ಲೂ ನಾನು ಇವರೇ ಒಂದಾಗದು ನೋಡ್ತಾ ಇರು ಈ ದೇವತೆ ಸಿಗ್ತಾಳೆ ಅಂದ್ರೆ ನಾನು ಎಷ್ಟು ಜನ್ಮ ಬೇಕಾದರೂ ಎತ್ತುತ್ತೀನಿ ಎಷ್ಟು ಕಷ್ಟ ಎಷ್ಟು ನೋವು ಬೇಕಾದ್ರೂ ಅನುಭವಿಸ್ತೀನಿ ಅದು ಹೇಗೆ ನನ್ನ ಲೈಫನ್ನು ಚೇಂಜ್ ಮಾಡಿದ್ರು ನೋಡಿದ್ಯಾ ಅದು ಹೇಗೆ ಈ ಮೃಗನನ್ನ ಮನುಷ್ಯನಾಗಿ ಮಾಡಿದ್ರು ನೋಡಿದ್ಯಾ ಅದೇನು ಸೆಳೆತಾ ಇದೆಯೋ ಇವರಲ್ಲಿ ಹಾಗೆ ಮಂತ್ರಭುಗ್ಧವಾಗಿ ಅವ್ರು ಹೇಳೋದನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅವ್ರ ಮಾತು ಅವ್ರು ಯೋಚಿಸೋ ರೀತಿ ಅವ್ರು ಕೊಡೋ ಸಜೆಷನ್ಸು ಅಪ್ಪ ಶಿ ಇಸ್ ರಿಯಲಿ ಗ್ರೇಟ್ ಕಣೋ ಶಿ ಇಸ್ ರಿಯಲಿ ಗ್ರೇಟ್ ಅಲ್ವಾ ಇವ್ರನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಸರಿ ಐದು ನಿಮಿಷ ಯಾರು ರೆಡಿಯಾಗಿ ಬಂದ್ಬಿಡ್ತೀನಿ ನೀನಷ್ಟೇ ಅಲ್ಲ ಅಣ್ಣ ನಿನ್ನ ಪಡೆಯೋದಕ್ಕೆ ಅವರು ಪುಣ್ಯ ಮಾಡಿದ್ದಾರೆ ದಾದಾಜಿ ಅದು ನಾವು ವೇದ್ಗೆ ಸತ್ಯ ಹೇಳಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರ ಹೌದು ದಾದಾಜಿ ಯಾಕೆ ಯಾಕೆ ವೇದ್ ಹೀಗೆ ಮೋಸ ಮಾಡಿದ್ರಿ ಅದು ನನ್ನ ಮಗನ ಉಳಿಸ್ಕೊಳ್ಳೋಕೆ ನನಗಿಂತ ಅದು ಒಂದೇ ಒಂದು ದಾರಿ ದಾದಾಜಿ ನನ್ನ ಮಗ ವೇದನ ನಾನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ದಾದಾಜಿ ಅವನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಈ ಸತ್ಯನ ಅವನಿಂದ ಮುಚ್ಚಿಡಲೇಬೇಕಾಯ್ತು ವೇದ್ ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಲ್ಲ ದಾದಾಜಿ ಪ್ರಸಾದಣ್ಣ ಧನ್ಯನ ಕೊಡಲ್ಲ ಅಂದಿದ್ದಕ್ಕೆ ಅವನು ಹೇಗೆಲ್ಲ ಆಡ್ದ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ವೇದ್ ಆಗಲೇ ತನ್ನನ್ನು ತಾನೇ ಕೊಂದ್ಕೊಳ್ಳೋಕೆ ಹೋಗಿದ್ದನ್ನ ನೀವು ಮರ್ತುಬಿಟ್ರ ನಾನೇನಾದರೂ ಸತ್ಯ ಹೇಳ್ತಿದ್ರೆ ಆ ಸಿಟ್ಟಲ್ಲಿ ದುಃಖದಲ್ಲಿ ನನ್ನ ಮಗ ವೇದ್ ಏನಾದರೂ ಮಾಡ್ಕೋತಿದ್ದ ದಾದಾಜಿ ಅದಕ್ಕೆ ಸತ್ಯ ಹೇಳಿದೆ ಅವನಿಂದ ಮುಚ್ಚಿಟ್ಟೆ ಸತ್ಯನ ಮುಚ್ಚಿಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತ ಅಮೃತ ಸತ್ಯದ ಕೆಂಡನ ಎಷ್ಟು ದಿವಸ ಅಂತ ಸರಿಗಲ್ಲಿ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಅಮೃತ ಸತ್ಯ ಅನ್ನೋದು ಹೆಣ್ಣಿನ ಗರ್ಭದಲ್ಲಿರೋ ಭ್ರೂಣ ಥರನಮ್ಮ ಅದಿನ ಮುಚ್ಚಿಡೋದಕ್ಕೆ ಸಾಧ್ಯನಾ ಮೊದಲೇ ವೇದ ಧನ್ಯನ್ನ ಹುಚ್ಚಂತರ ಪ್ರೀತಿಸ್ತಾ ಇದ್ದ ಈಗ ಆ ಪ್ರೀತಿ ಬಲಿತು ದೊಡ್ಡದಾಗಿದೆ ಈಗೇನಾದರೂ ವೇದಿಗೆ ಸತ್ಯ ಗೊತ್ತಾದರೆ ಮುಂದಾಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು ವೇದಕ್ಕೆ ಸತ್ಯ ಗೊತ್ತಾಗಲೇಬೇಕು ಅಂತ ಏನೂ ಇಲ್ವಲ್ಲ ದಾದಾಜಿ
ಕಡೆವರೆಗೂ ವೇದಕ್ಕೆ ಸತ್ಯ ಗೊತ್ತಾಗದೆ ಇರೋ ಹಾಗೆ ಕಾಪಾಡ್ಕೊಂಡ್ರಾಯ್ತು. ಹೇಗೆ ಕಾಪಾಡ್ತೀಯ? ಮೂರೊತ್ತು ವೇದಿಗೆ ನೆರಳಾಗಿರ್ತೀಯ ನೀನು? ವೇದನ ಭೇಟಿಯಾಗಕ್ಕೆ ಬರೋರು ಎಲ್ರಿಗೂ ಸತ್ಯ ಹೇಳಬೇಡಿ ಅಂತ ಹೇಳ್ತೀಯ? ಹೇಗೆ ತಡೀತೀಯ ಅವ್ರನ್ನ? ಅಮೃತ, ಸುಳ್ಳಿನ ಸೌಧದ ಮೇಲೆ ಸಂಸಾರ ಕಟ್ಟೋಕ್ಕಾಗೋದಿಲ್ಲಮ್ಮ. ಹಾಗೇನಾದ್ರು ಕಟ್ಟಿದ್ರೆ ಅದು ನೀರು ಮೇಲೆ ಗುಳ್ಳೆ ಇದ್ದ ಹಾಗೆ ಅದು ಯಾವಾಗ ಬೇಕಾದ್ರೆ ಹೊಡೆದು ಹೋಗ್ಬೋದು, ಯಾರಿಗೂ ಗೊತ್ತಾಗಲ್ಲ. ಮೂರನೇವರಿಂದ ವೇದಿಗೆ ಸತ್ಯ ಗೊತ್ತಾಗಿ ಅವನು ಈ ಮನೇನ ರಣರಂಗ ಮಾಡೋದಕ್ಕೂ ಮುಂಚೆ ನಾನೇ ಅವನಿಗೆ ಸತ್ಯ ಹೇಳಿ ಮುಂದಾಗೋ ಅನಾಹುತನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಾದಾಜಿ? ಹೌದು ಅಮೃತ, ವೇದಿಗೆ ಸತ್ಯ ಈಗಲೇ ಗೊತ್ತಾಗಬೇಕು. ತಡ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು ವಚನ ಮದುವೆ ಆಗಿ ಹೋದ್ರೆ ಮನೆಯವರಿಗೆಲ್ಲ ಕಷ್ಟ ಆಗತ್ತೆ ಅಂತ ಗೊತ್ತಿತ್ತು. ಆದ್ರೆ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಬೇರೆನೇ ಏನೋ ಟೆನ್ಷನಲ್ಲಿರೋ ಹಾಗಿದೆ. ಅಮ್ಮ ದಿವ್ಯಮ್ಮನ ಮಧ್ಯೆ ಏನೋ ಆಗಿದೆ, ಇಬ್ರು ಬಾಯಿ ಬಿಡ್ತಾ ಇಲ್ಲ. ಪ್ರಾಬ್ಲಮ್ ಇದೆ ಅಂತ ಅವರಿಬ್ರು ಎದುರು ಬಂದಾಗ ಗೊತ್ತಾಗ್ತಿದೆ. ಅದೇನು ಪ್ರಾಬ್ಲಮ್ ಇರ್ಬೋದು, ಹೇಗೆ ಅದನ್ನು ತಿಳ್ಕೊಳ್ಳೋದು? ವೇದವ್ರು ಇದ್ದಿದ್ದರೆ ಅವ್ರ ಹೆಲ್ಪ್ ಆದರೂ ತೊಗೋಬೋದಾಗಿತ್ತು. ಆದರೆ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಪಪ್ಪ ಬಂದು ಕರೆದ್ರು ಅನ್ನೋ ಕಾರಣಕ್ಕೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಮ್ಮ ದಿವ್ಯಮ್ಮ ಮಾತಾಡೋ ಹಾಗೆ ಹೇಗಪ್ಪ ಮಾಡೋದು? ಏನು ಮಾಡಲಿ? ಯಾರು ಯಾರದು? ಯಾರು ಯಾರದು? ಬೇಡ ದಾದಾಜಿ ಬೇಡ, ವೇದಿಕೆ ಈ ಸತ್ಯ ಗೊತ್ತಾಗೋದು ಬೇಡ. ಏನು ಮಾತು ಆಡ್ತಾ ಇದೆಯಾ ಅಮೃತ? ನಾಳೆ ಹೇಳು ಬಿರುಗಾಳಿನ ತಡಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾ ಇದೆಯಲ್ಲ. ದಯವಿಟ್ಟು ಬೇಡ ದಾದಾಜಿ, ವೇದಿಕೆ ಇದನ್ನ ಅರ್ಗಿಸ್ಕೊಳ್ಳೋ ಸಹನೆ ಆಗ್ಲಿ ಸಂಯಮ ಆಗ್ಲಿ ಅವನಿಗಿಲ್ಲ. ವೇದ ಧನ್ಯನ ಎಷ್ಟು ಪ್ರೀತಿಸ್ತಾನೆ ಅಂತನೂ ಗೊತ್ತು. ವೇದ ಗೌರವ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇಟ್ಟಿದ್ದಾನೆ ಅಂತನೂ ನಿಮಗೆ ಗೊತ್ತು. ಧನ್ಯ ಗೌರವ್ನ ತನ್ನ ಪ್ರಾಣ ಅಂತ ತಿಳ್ಕೊಂಡಿದ್ದಾನೆ, ಅವರನ್ನ ದೇವರು ಅಂತ ಪೂಜಿಸ್ತಿದ್ದಾನೆ. ಅಕಸ್ಮಾತ್ ಗೌರವ್ ಧನ್ಯ ಏನಾದರೂ ಪ್ರೀತಿಸ್ತಿದ್ರು ಅಂತ ಅವನಿಗೆ ಗೊತ್ತಾದ್ರೆ ಅವನು ಹೊಡೆದೋಗ್ತಾನೆ ದಾದಾಜಿ. ಹಾಗೇನಾಗೋದಿಲ್ಲ ಅಮೃತ, ವೇದಿಕೆ ವಿಚಾರನ ಬಿಡಿಸಿ ಹೇಳೋಣ, ಅರ್ಥ ಮಾಡ್ಕೋತಾನೆ. ಸಮಯ ಸಂದರ್ಭದ ಬಗ್ಗೆ ಅವನಿಗೆ ಬಿಡಿಸಿ ಹೇಳಿದ್ರೆ ತಿಳ್ಕೋತಾನೆ. ಇಲ್ಲ ದಾದಾಜಿ ಇಲ್ಲ, ವೇದಿಕೆ ಏನಾದರೂ ವಿಷಯ ಗೊತ್ತಾದ್ರೆ ಅವನು ಸುಮ್ಮನೆ ಇರಲ್ಲ, ಕೂಗಾಡ್ತಾನೆ, ಕಿರ್ಚಾಡ್ತಾನೆ, ರಂಪ ಮಾಡ್ತಾನೆ. ಅದೇ ಕೋಪದಲ್ಲಿ ಏನಾದರೂ ಅನಾಹುತ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ನನ್ನ ಮಗ ವೇದನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ದಯವಿಟ್ಟು ದಾದಾಜಿ ನೀವೇನೋ ಹೇಳಬೇಡಿ. ಅಮೃತ, ಗೌರವ್ ಅಂತವನೇ ಸತ್ಯ ಗೊತ್ತಾದ್ಮೇಲೆ ಹೇಗೆಲ್ಲ ಆಡ್ದ, ಈಗ ಹೇಗಿದ್ದಾನೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಗೌರವ್ ಅಂತ ಶಾಂತವಾದ ಹುಡುಗನೇ ಅಷ್ಟೊಂದು ಕುಸ್ತ ಹೋಗ್ತಾನೆ ಅಂದರೆ ಇನ್ನು ವೇದ ಬಗ್ಗೆ ಯೋಚಿಸಿ ದಾದಾಜಿ. ವೇದ ಬಗ್ಗೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು ದಾದಾಜಿ. ಸತ್ಯನ ಅವನಿಗೆ ಹೇಳಿ ಈ ಮನೆ ಮನೆಯವ್ರ ನೆಮ್ಮದಿನ ದಯವಿಟ್ಟು ಹಾಳು ಮಾಡಬೇಡಿ. ಧನ್ಯಾಗ ಅವರು ಪ್ರೀತಿಸಿದ್ರು ಅನ್ನೋದನ್ನ ವೇದ್ ಏನಾದರೂ ಬೇರೆ ಅರ್ಥದಲ್ಲಿ ತಿಳ್ಕೊಂಡ್ರೆ ಗೌರವ್ ವೇದ್ ಮಧ್ಯೆ ದೊಡ್ಡ ಜಗಳನೇ ನಡೆದು ಹೋಗುತ್ತೆ. ಮುಂದೆ ಜೀವನದಲ್ಲಿ ಯಾವತ್ತೂ ಒಬ್ಬರು ಮುಖನ ಇನ್ನೊಬ್ರು ನೋಡದಿರೋ ಹಾಗಾಗತ್ತೆ. ದಾದಾಜಿ ನಿಮ್ಮ ದಮ್ಮಯ್ಯ ಅಂತೀನಿ, ಏನು ಹೇಳಬೇಡಿ. ಎಲ್ಲಿವರೆಗೂ ಈ ಸತ್ಯನ ಮುಚ್ಚಿರ್ತೀಯ ಅಮೃತ? ಕೊನೆ ಉಸಿರಿರೋವರೆಗೂ ದಾದಾಜಿ. ಅದು ಸಾಧ್ಯನಾ? ಪ್ರಯತ್ನ ಪಡೋಣ. ನಿನ್ನ ಕಿರಿ ಸೊಸೆ ತಂಗಿನೇ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾಳೆ, ನನ್ನ ಹಿರಿ ಸೊಸೆ ಮಗನಿಂದ ದೊಡ್ಡ ಸತ್ಯನೇ ಮುಚ್ಚಿಡ್ತಾಳೆ. ಇದಕ್ಕಿಂತ ಘೋರವಾಗಿರೋದು ಇನ್ನೇನು ಬೇಕು ಹೇಳು. ಏನಾದರೂ ಮಾಡ್ಕೊಂಡು ಹೋಗಿ. ಅದು ಒಂದು ಮಾತು ಈಗಲೇ ಹೇಳ್ತೀನಿ ಅಮೃತ,
ನಾಳೆ ನಾನು ಯಾಕೆ ಈ ವಿಷಯ ಹೇಳಲಿಲ್ಲ ಅಂತ ಪಶ್ಚಾತಾಪ ಪಡೋಕೆ ಆಗಬಾರದು. ಆಫ್ ಮಾಡಿದ್ದೆ, ದಿಢೀರಂತ ಯಾರು ಲೈಟ್ ಹಾಕಿದ್ದು? ಕ್ಷಮಿಸೋದೇ ನಾನು ರೇಗಾಡಿದ್ದು ಕಿರ್ಚಾಡಿದ್ದೀನಿ ನೋಡಿ, ಮಿನಿಮಮ್ ಒಂದ್ ವಾರ ನೀವು ನನ್ನ ಹತ್ರ ಮಾತಾಡಲ್ಲ ಅನ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ಬೇಗ ನನ್ನ ಕ್ಷಮಿಸ್ಬಿಟ್ರಲ್ಲ. ಹಾಗೇನಿಲ್ಲ, ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಅದು ಅಲ್ಲದೆ ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ತಾನೇ ಇದ್ದಾರೆ ಹೇಳಿ? ಸಿಟ್ಟಾದರೂ ನಿಮ್ಮ ಜೊತೆನೇ ಇರಬೇಕು, ನೋವಾದರೂ ನಿಮ್ಮ ಜೊತೆನೇ ಇರಬೇಕು. ಅಂದರೆ ನಾನು ನಿಮಗೆ ಯಾವಾಗಲೂ ನೋವನ್ನೇ ಕೊಡ್ತೀನಾ? ಅಯ್ಯೋ ಹಾಗಲ್ಲ, ನಾನು ಸುಮ್ಮನೆ ಮಾತುಗಂದೆ ಅಷ್ಟೇ. ಏನೇ ಹೇಳಿ ತಾನೆ ಅವರೇ, ನಿಮ್ಮ ಫ್ರೆಂಡ್ ಮಾಡಿದ್ದು ಸರಿ ಅಲ್ವೇ ಅಲ್ಲ? ಆ ವಿಷಯ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಉರಿಯುತ್ತೆ. ದೀಪ್ತಿ ಅಂಥವಳು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ನನ್ನನ್ನು ತುಂಬ ಡಿಸಪಾಯಿಂಟ್ ಮಾಡಿದ್ಲು. ಅವಳು ಹಾಗಲ್ಲ ವೇದ್, ಅವತ್ತೆ ಅವಳಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ತುಂಬ ವಿಚಿತ್ರವಾಗಿ ನಡ್ಕೋತಾ ಇದ್ಲು. ಅದು ನನಗೆ ಗೊತ್ತಿಲ್ಲ. ನಿಮ್ಮೆದುರು ಅದು ಯಾರ್ದೋ ವಿಷಯ ಹೇಳ್ತಾ ಅವ್ನು ನಿಮ್ಮನ್ನ ಪ್ರೀತಿಸ್ತಾ ಇದ್ದ ಅಂತ ಹೇಳಿದ್ದನ್ನ ಕೇಳೋದಕ್ಕೆ ಹಿಂಸೆ ಆಗ್ತಿತ್ತು, ಕೆಂಡದಂತ ಕೋಪ ಬರ್ತಿತ್ತು. ಈಗಲೂ ಹೇಳ್ತಿದ್ದೀನಿ ತನ್ಯ ಅವರೇ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾವುದೇ ಆಗಿರಲಿ, ನನ್ನ ತನ್ಯಾನ ನಾನು ಯಾರ ಜೊತೆನೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬೇರೆಯವರು ಹೋಲಿಸ್ಕೊಂಡು ನೋಡಿದ್ರೂ ಅದು ನನಗೆ ಇಷ್ಟ ಆಗೋದಿಲ್ಲ. ನನ್ನ ತನ್ಯ ಬರೀ ನನ್ನೋರು, ನನಗೆ ಮಾತ್ರ ಸೀಮಿತವಾದವರು. ಇದರಿಂದ ನಿಮಗೆ ಬೇಜಾರಾಗುತ್ತೋ ಏನೋ ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನು ಪ್ರೀತಿಸೋದು ಹೀಗೇನೆ. ಏನಾಗ್ತಾ ಇದೆ ಈ ಮನೆಯಲ್ಲಿ? 100 ಮನೆಗಳ ಕಟ್ಟಾನ ಆ ದೇವರು ಇದೊಂದೇ ಮನೆ ಮೇಲೆ ತುರಿದಿದ್ದಾನ ಹೇಗೆ? ತೊಂದರೆಗಳಿಗೂ ಒಂದು ಇತಿಮಿತಿ ಇರಬೇಕಲ್ವಾ? ದೇವರು ಕೊಟ್ಟರೆ ಸೂರು ಕಿತ್ತೋಗ ಕೊಡ್ತಾನಂತೆ. ಖಂಡಿತ ಈ ಕಟ್ಟ ನೋವು ತೊಂದರೆಗಳಿಂದ ನನ್ನ ಮನೆ ಕಿತ್ತೋಗದೆ ಇದ್ರೆ ಅಷ್ಟೇ ಸಾಕು. ವೇದ ಮದುವೆ ರಗಳೇ ವಿಪರೀತಕ್ಕೆ ಹೋಗಿ ವೇದ ಮತ್ತೆ ಕೈ ತಪ್ಪಿ ಹೋಗ್ತಾನೇನೋ ಅನ್ನೋ ಹಾಗೆ ಆಗಿ ಕೊನೆಗೂ ಮದುವೆ ಸುಖ ಅಂತ್ಯ ಕಾಣ್ತು ಅಂತ ಇದ್ದಾಗೇನೆ ಈ ಗೌರವ ಯು ಎಸ್ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ, ಹೆಂಡತಿಗೆ ಡೈವೋರ್ಸ್ ಕೊಡ್ತೀನಿ ಅಂತ ಹೊಸ ರಾಗ ಶುರು ಮಾಡ್ದ. ಅವನು ಟೆನ್ಷನ್ ಮುಗ್ದಿರಲಿಲ್ಲ. ಇಷ್ಟು ವರ್ಷಗಳ ನಂತರ ಈ ಹರಿ ಬಂದು ಒಕ್ಕರಿಸ್ಕೊಂಡಿದ್ದಾನೆ. ಆಫೀಸು ಬಿಸ್ನೆಸ್ಸು ಜವಾಬ್ದಾರಿನ ನನಗೆ ವಹಿಸು ಅಂತ ಕೇಳ್ಕೊತಾ ಇದ್ದಾನೆ. ಮೇಲ್ನೋಟಕ್ಕೆ ಕಾಳಜಿ ಅಂತ ಅನಿಸಿದ್ರು ಇದು ಒಳಿತಲ್ಲ. ಮನೆ ಬಿಸ್ನೆಸ್ಸು ತನ್ನ ಕೈಗೆ ತೆಗೆದುಕೊಳ್ಳೋ ಪ್ರಯತ್ನ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಸರಿ ಮಾಡಬೇಕು ಅಂತಲೇ ನಾನು ವೇದನ ಎಂ ಡಿ ಮಾಡಿ ನಿಟ್ಟಿಸ್ರು ಬಿಟ್ಟಿಲ್ಲ. ಆ ವಚನ ಮಾರಿ ಮುಖ ಕಣ್ಣು ಮುಂದೆ ಬರ್ತಾ ಇದೆ. ಛೇ, ಗಂಡಸ್ರೆ ಭಯ ಬೀಳೋ ಅಂತ ಕೆಲಸನ ಹುಡುಗಿಯಾಗಿ ಅವಳು ಮಾಡಿದಾಳೆ. ಸಾಕಪ್ಪ ಸಾಕು, ನಾನು ಈ ವಯಸ್ಸಿನಲ್ಲಿ ಅದು ಎಷ್ಟು ಅಂತ ನೋವು ಅನುಭವಿಸ್ಲಿ? ಆಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ. ಒಂದು ಪ್ರಾಬ್ಲಮ್ ಆದರೆ ಸಾಲ್ವ್ ಮಾಡ್ಬೋದು, ಎರಡು ಪ್ರಾಬ್ಲಮ್ ಆದರೆ ಸಾಲ್ವ್ ಮಾಡ್ಬೋದು.
ಆದರೆ ಮನೆಯವ್ರದ್ದೆಲ್ಲ ಪ್ರಾಬ್ಲಮೇ ಆಗಿಬಿಟ್ರೆ ಹೇಗೆ ಸಾಲ್ವ್ ಮಾಡೋದು? ಎಲ್ಲಿ ಮಾತ್ರೆ? ಮಾತ್ರೆ ಎಲ್ಲಿ? ಮಾತ್ರೆ ಎಲ್ಲೋ ಹೋಯ್ತು. ಮಾತ್ರೆ ಸಿಗ್ತಾ ಇಲ್ವಲ್ಲ.